ಇರೋ ಸರ್ ಅಂತ. ನಮಸ್ತೆ ಎಲ್ಲರಿಗೆ, ನಮಸ್ತೆ ನಮಸ್ತೆ, ನಮಸ್ಕಾರ. ಶರಣಬಸವರೇ, ನಮಸ್ತೆ ಬೋಸ್ಗಿ. ಇವತ್ತು ವಿಶೇಷವಾಗಿರುವಂತ ಕಾರ್ಯಕ್ರಮ ಇತಿಹಾಸದ ಮೇಲೆ 20 ಪ್ರಶ್ನೆಗಳು, ಅರ್ಥಶಾಸ್ತ್ರದ ಮೇಲೆ 20 ಪ್ರಶ್ನೆಗಳು, ಭೂಗೋಳದ ಮೇಲೆ 20 ಪ್ರಶ್ನೆಗಳು, ಸಂವಿಧಾನದ ಮೇಲೆ 20 ಪ್ರಶ್ನೆಗಳು. ನೋಡಮ್ಮ ಆನ್ಸರ್ ಯಾರು ಹೆಚ್ಚು ಚೆನ್ನಾಗಿ ಹೇಳ್ತೀರಿ? ಓಕೆನಾ? ಇತಿಹಾಸದ ಮೇಲೆ 20 ಪ್ರಶ್ನೆಗಳು, ಅರ್ಥಶಾಸ್ತ್ರದ ಮೇಲೆ 20 ಪ್ರಶ್ನೆಗಳು, ಭೂಗೋಳದ ಮೇಲೆ 20 ಪ್ರಶ್ನೆಗಳು, ಸಂವಿಧಾನದ ಮೇಲೆ 20 ಪ್ರಶ್ನೆಗಳು. ಇತಿಹಾಸದ ಮೇಲೆ 1ನೇ ಪ್ರಶ್ನೆ, ಕ್ವಶನ್ ನಂಬರ್ 1, ನೇರವಾದ ಪ್ರಶ್ನೆ. ಓಕೆ. ಯಾರನ್ನು ತಲಕಾಡುಗೊಂಡ ಎಂದು ಕರೆಯುತ್ತಿದ್ದರು? ತಲಕಾಡುಗೊಂಡ, ತಲಕಾಡುಗೊಂಡ ಯಾರು? ಎಕ್ಸಲೆಂಟ್, ರೈಟ್ ಆನ್ಸರ್. ಸರಿಯಾದ ಉತ್ತರ, ವಿಷ್ಣುವರ್ಧನನ್ನ ತಲಕಾಡುಗೊಂಡ ಅಂತ ಕರೀತಿದ್ರು. ಹೊಯ್ಸಳ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರುವಂತ ವಿಷ್ಣುವರ್ಧನ್ಗೆ ಬರೋದು ಏನಂದ್ರೆ ತಲಕಾಡುಗೊಂಡ. 28/2017 KS ಕ್ವಶನ್, 28/2017 KS ಕ್ವಶನ್. ತಲಕಾಡುಗೊಂಡ ಎಂದು ಯಾರನ್ನು ಕರೆಯುತ್ತಿದ್ದರು ಅಂದ್ರೆ ವಿಷ್ಣುವರ್ಧನ್ನ. ನೆಕ್ಸ್ಟ್, ಕರ್ನಾಟಕದ ಅತ್ಯಂತ ದೊಡ್ಡದಾದ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್, ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಖಾಸಗಿ ವಲಯದ ಬ್ಯಾಂಕ್ ಯಾವುದು? ಎಕ್ಸಲೆಂಟ್, ಎಕ್ಸಲೆಂಟ್. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್, ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್. ಭೂಗೋಳದ ಮೇಲೆ ನೇರವಾದ ಪ್ರಶ್ನೆ, ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ ಯಾವುದು? ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ. ಎಕ್ಸಲೆಂಟ್, ಸರಿಯಾದ ಉತ್ತರ, ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ. 13 ಉತ್ತರ ಅಕ್ಷಾಂಶ, 13 ಡಿಗ್ರಿ ಉತ್ತರ ಅಕ್ಷಾಂಶ, 13 ಡಿಗ್ರಿ ಉತ್ತರ ಅಕ್ಷಾಂಶ, ಮಂಗಳೂರು ಬೆಂಗಳೂರುಗಳ ಮೇಲೆ ಹಾದು ಹೋದ ಅಕ್ಷಾಂಶ. ಸಂವಿಧಾನದ ಮೇಲೆ ನೇರವಾದ ಪ್ರಶ್ನೆ, ಸಂವಿಧಾನಕ್ಕೆ ಜಾರಿಗೆ ಬಂದಂತ ಮೊದಲ ಸಂವಿಧಾನ ರಚನೆಯಾಗಲು ಭಾರತ ದೇಶದಲ್ಲಿ ಜಾರಿಗೆ ಬಂದ ಮೊದಲ ಕಾಯ್ದೆ, ಮೊದಲ ಕಾಯ್ದೆ, ಭಾರತ ದೇಶದ ಸಂವಿಧಾನ ರಚನೆಯಾಗಲು ಜಾರಿಗೆ ಬಂದ ಮೊದಲ ಕಾಯ್ದೆ. ಎಕ್ಸಲೆಂಟ್. 1773 ರೆಗ್ಯುಲೇಟಿಂಗ್ ಆಕ್ಟ್, 1773 ರೆಗ್ಯುಲೇಟಿಂಗ್ ಆಕ್ಟ್, ರೆಗ್ಯುಲೇಟಿಂಗ್ ಆಕ್ಟ್, 1773 ರೆಗ್ಯುಲೇಟಿಂಗ್ ಆಕ್ಟ್. ನೇರವಾದ ಪ್ರಶ್ನೆ, ಇತಿಹಾಸ ಸಂಬಂಧಪಟ್ಟಂಗೆ
ಎಸ್ ರೈಟ್. ನೆಕ್ಸ್ಟ್ ಕ್ವಶನ್ ಇತಿಹಾಸ ಸಂಬಂಧಪಟ್ಟಂಗೆ, ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಸರಿಯಾದ ಉತ್ತರ, ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದನು ಸುಲೈಮಾನ್. 805ರಲ್ಲಿ ಸುಲೈಮಾನ್ ಯಾರ ಆಸ್ಥಾನಕ್ಕೆ ಭೇಟಿ ಕೊಟ್ಟಿದನು ಅಂದ್ರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಭೇಟಿ ಕೊಟ್ಟ. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್, ಅರ್ಥಶಾಸ್ತ್ರದಲ್ಲಿ ನೇರವಾದ ಪ್ರಶ್ನೆ. ಎಕ್ಸಿಮ್ ಬ್ಯಾಂಕ್ ಇದು ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಪ್ರಾರಂಭ ಆಯಿತು? ಎಕ್ಸಿಮ್ ಬ್ಯಾಂಕ್ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಆರಂಭವಾಯಿತು? ಮಂಜುಳಾ ಅವರೇ ರೈಟ್ ಆನ್ಸರ್. 805ಅಲ್ಲ, 851 ರೈಟ್ ಆನ್ಸರ್. 851ರಿಗೆ ಭೇಟಿ ಕೊಡ್ತಾನೆ ಅಮೋಘ ವರ್ಷ. ಎಕ್ಸಿಮ್ ಬ್ಯಾಂಕ್ ಎಷ್ಟನೇ ಪಂಚವಾರ್ಷಿಕ ಯೋಜನೆ ಆರಂಭವಾಯಿತು? ರೈಟ್, 6ನೇ ಪಂಚವಾರ್ಷಿಕ ಯೋಜನೆ ಸರಿಯಾದ ಉತ್ತರ. 6ನೇ ಪಂಚವಾರ್ಷಿಕ ಯೋಜನೆ ಎಕ್ಸಿಮ್, ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರಿತೀವಿ. ಇದು 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪನೆಯಾದ ಬ್ಯಾಂಕ್. ಬೋರ್ಡ್ ಮೇಲೆ ನೇರವಾದ ಪ್ರಶ್ನೆ, ನದಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ನದಿಗಳ ವೈಜ್ಞಾನಿಕವಾದ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸ್ಟಡಿ ಅಬೌಟ್ ದ ರಿವರ್ಸ್, ನದಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಎಸ್, ಕವಿತಾ ಪಾಟೀಲ್ ಅವರು, ಪ್ರೇಮ ಅವರು, ಸುನೀಲ್ ಅವರು. ರೈಟ್ ಆನ್ಸರ್ ಪೊಟಮಾಲಜಿ ಎನ್ನುವರು. ಲಿಮ್ನಾಲಜಿ ಎಂದರೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಲಿಮ್ನಾಲಜಿ ಎಂದು ಕರೀತಾರೆ. ನದಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಪೊಟಮಾಲಜಿ ಅಂತ ಕರೀತಾರೆ. ಸಿಸ್ಟಮ್ಯಾಟಿಕ್ ಸ್ಟಡಿ ಅಬೌಟ್ ದ ರಿವರ್ಸ್, ದಟ್ ಇಸ್ ಕಾಲ್ಡ್ ಪೊಟಮಾಲಜಿ. ನದಿಯ ವಿಜ್ಞಾನ ಅಂತ ಕರೀತಾರೆ. ನದಿಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನ ನದಿಯ ವಿಜ್ಞಾನ. ನೆನಪಿಡಿ, ಹಾಗಾದ್ರೆ ಭಾರತ ದೇಶಕ್ಕೆ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ ಯಾರು? ಭಾರತಕ್ಕೆ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ. ಯಾರು ಆನ್ಸರ್ ಮಾಡಿಸ್ತಾ ಇಲ್ಲ, ಕೇಳ್ತಾ ಇದೆ ನನ್ನ ಮಾತು? ಯಾಕೆ ಸ್ಟಾಪ್ ಆಯ್ತಾ, ಕೇಳಿಸ್ತಾ ಇದೆಯಾ? ನೋ ಆನ್ಸರ್. ಭಾರತಕ್ಕೆ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ ಯಾರು? ಎಂ ಎನ್ ರಾಯ್ ಸರಿಯಾದ ಉತ್ತರ. ಭಾರತಕ್ಕೆ ಸಂವಿಧಾನ ಬೇಕು ಎಂದು ವಾದ ಮಾಡಿದ ಮೊದಲ ವ್ಯಕ್ತಿ ಯಾರಂದ್ರೆ ಎಂ ಎನ್ ರಾಯ್. ನೆಕ್ಸ್ಟ್, ಇತಿಹಾಸದ ಮೇಲೆ ನೇರವಾದ ಪ್ರಶ್ನೆ, ಯಾಕೆ ಕಮೆಂಟ್ ಬರ್ತಾ ಇಲ್ಲ? ಯಾರನ್ನು ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಕರೀತಿದ್ರು? ಯಾವ ದೊರೆಯನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಕರೀತಿದ್ರು? ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ಯಾವ ದೊರೆಯನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಕರೀತಿದ್ರು? ಜಾಲರಿಪು, ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಯಾರು?
ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಯಾರಂದ್ರ ಚಿಕ್ಕ ದೇವ ರಾಜ ಒಡೆಯ. ಚಿಕ್ಕ ದೇವ ರಾಜ ಒಡೆಯ, ಚಿಕ್ಕ ದೇವ ರಾಜ ಒಡೆಯರನ್ನು ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಕರೀತಿದ್ರು. ಮಹಾರಾಷ್ಟ್ರ ಭೂಪಾಲ ಜಾಲರಿಪು, ಯಾಕಂದ್ರೆ ಶಿವಾಜಿ ಮಹಾರಾಜನನ್ನು ಸೋಲಿಸಿದ ಪರವಾಗಿ ಚಿಕ್ಕ ದೇವರಾಜ ಒಡೆಯ ಮೈಸೂರಿನ ಒಡೆಯನಾಗಿದ್ದು, ಈತ ಚಿಕ್ಕ ದೇವರಾಜ ಒಡೆಯ ಏನ್ ಮಾಡ್ತಾನಂದ್ರೆ ಶಿವಾಜಿ ಮಹಾರಾಜನನ್ನು ಸೋಲಿಸಿದ ನಿಮಿತ್ತವಾಗಿ ಈತನನ್ನ ಮಹಾರಾಷ್ಟ್ರ ಭೂಪಾಲ ಜಾಲರಿಪು ಅಂತ ಹೇಳಿ ಕರೀತಾ ಇದ್ರು. ಯಾರನ್ನ? ಚಿಕ್ಕ ದೇವರಾಜ ಒಡೆಯನನ್ನ. ನೆಕ್ಸ್ಟ್ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ ಕ್ವಶನ್ ಏನು ಅಂದ್ರೆ, ಭಾರತ ದೇಶದಲ್ಲಿ ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆ ಯಾವುದು? ಷೇರು ಮಾರುಕಟ್ಟೆಯನ್ನು ನಿಯಂತ್ರಿಸುವ ಸಂಸ್ಥೆ ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿ ಅನ್ನುವಂಥ ಸಂಸ್ಥೆ ಸ್ಥಾಪನೆಯಾಗಿದ್ದು 1982ರಲ್ಲಿ, ತನ್ನ ಕಾರ್ಯ ಆರಂಭ ಮಾಡಿದ್ದು 1992ರಲ್ಲಿ. ಸೆಬಿ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ನೆಕ್ಸ್ಟ್ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ ಕ್ವಶನ್, ಎಕನಾಮಿಕ್ಸ್ ಸಂಬಂಧಪಟ್ಟಂಗ ಕ್ವಶನ್ ಏನು ಅಂದ್ರೆ, ಇದು ಎಕನಾಮಿಕ್ಸ್ ಸಂಬಂಧಪಟ್ಟಂಗ, ಭೂಗೋಳಕ್ಕೆ ಸಂಬಂಧಪಟ್ಟಂಗೆ, ಜಿಯೋಗೆ ಸಂಬಂಧಪಟ್ಟಂಗ ಕ್ವಶನ್ ಏನು ಅಂದ್ರೆ, ಪಂಚಮಹಾಸರೋವರಗಳನ್ನು ಏನ್ ಕರೀತಾರೆ? ಓಮ್ಸ್ ಅಂತ ಕರೀತಾರೆ. ಓಮ್ಸ್ ಪಂಚಮಹಾಸರೋವರಗಳನ್ನ. 2014 KS ಕ್ವಶನ್, ಎಚ್ ಅಂದ್ರೆ ಯುರಾನ್, ಓ ಅಂದ್ರೆ ಒಂಟಾರಿಯೋ, ಎಂ ಅಂದ್ರೆ ಮಿಚಿಗನ್, ಇ ಅಂದ್ರೆ ಐರಿ, ಎಸ್ ಅಂದ್ರೆ ಸುಪೀರಿಯರ್. ಪಂಚಮಹಾಸರೋವರಗಳನ್ನ ಡೈಗ್ರಾಮ್ದಲ್ಲಿ ಈ ತರ ಗುರುತಿಸಿದ್ದೆ. ಈ ತರ ಡೈಗ್ರಾಮ್ ಕೊಟ್ಟಿದ್ದ ದಕ್ಷಿಣ ಅಮೆರಿಕದ ಡೈಗ್ರಾಮ್ ಇದು. ಎಸ್ ಎಚ್ ಓ ಎಂ ಇ, ಶೋಮಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಮತ್ತು ಕೆನಡಾ ದೇಶಗಳ ಮಧ್ಯೆ ಹಂಚಿಕೆ ಆಗ್ಯವು ಪಂಚಮಹಾಸರೋವರಗಳು. ಎಸ್ ಅಂದ್ರೆ ಸುಪೀರಿಯರ್, ಎಚ್ ಅಂದ್ರೆ ಯುರಾನ್, ಓ ಎಂದರೆ ಒಂಟಾರಿಯೋ, ಎಂ ಅಂದ್ರೆ ಮಿಚಿಗನ್, ಇ ಅಂದ್ರೆ ಇರಿ. ಎಸ್ ಮೀನ್ಸ್ ಸುಪೀರಿಯರ್, ಎಚ್ ಮೀನ್ಸ್ ಯುರಾನ್, ಓ ಮೀನ್ಸ್ ಒಂಟಾರಿಯೋ, ಎಂ ಮೀನ್ಸ್ ಮಿಚಿಗನ್, ಇ ಮೀನ್ಸ್ ಇರಿ. ಓಮ್ಸ್ ಪಂಚಮಹಾಸರೋವರಗಳು. ಇದರ ಬದಲಾಗಿ ಇದೇ ನೆನ್ಪಿಡಿ, ಶೋ ಮೀ ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. ಶೋ ಮೀ, ಎಸ್ ಅಂದ್ರೆ ಸುಪೀರಿಯರ್, ಎಚ್ ಅಂದ್ರೆ ಯುರಾನ್, ಓ ಅಂದ್ರೆ ಒಂಟಾರಿಯೋ, ಎಂ ಅಂದ್ರೆ ಮಿಚಿಗನ್, ಇ ಅಂದ್ರೆ ಇರಿ. ಹಾಗಾದ್ರೆ ಸ್ನೇಹಿತರ ನೇರವಾದ ಪ್ರಶ್ನೆ, ಭಾರತ ದೇಶದ ಸಂವಿಧಾನದಲ್ಲಿ ಯಾವ ವಿಧಿ ರಾಷ್ಟ್ರಪತಿಯವರು ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ? ಯಾವ ವಿಧಿ? ಹಾಯ್, ಈಗ ಕೇಳಿಸ್ತಾ ಇದೆಯಾ? ವೇರ್ ಆರ್ ಯು ಸರ್? ಶೋ ಮೀ. ಎಸ್ ಅಂದ್ರೆ ಸುಪ್ರಿಯರ್, ಎಚ್ ಅಂದ್ರೆ ಯುರಾನ್, ಓ ಅಂದ್ರೆ ಒಂಟಾರಿಯೋ, ಎಂ ಅಂದ್ರೆ ಮಿಚಿಗನ್, ಇ ಅಂದ್ರೆ ಇರಿ. ಶೋ ಮೀ ಆ ಗೊಂಬೆ ಚಿತ್ರ ಕಳಿಸ್ಲಕ್ ಹೋಗ್ಬೇಡ್ರಿ. ಕ್ವಶನ್ ಒನ್ ಸೆಕೆಂಡ್. ನೋ ನೋ, ಗೊಂಬಿ ಬಂತಂದ್ರೆ ನಮ್ ಮಗು ಬರ್ತದೆ. ಎಸ್ ಅಂದ್ರೆ ಸುಪೀರಿಯರ್, ಎಚ್ ಅಂದ್ರೆ ಯುರಾನ್, ಓ ಅಂದ್ರೆ ಒಂಟಾರಿಯೋ, ಎಂ ಅಂದ್ರೆ ಮಿಚಿಗನ್, ಇ ಅಂದ್ರೆ ಇರಿ. ಎಸ್ ಸುಮನ್ ಅವ್ರ ರೈಟ್ ಆನ್ಸರ್, ಸುನಿಲ್ ಅವ್ರ ರೈಟ್ ಆನ್ಸರ್. 155ನೇ ವಿಧಿ 100% ಸರಿಯಾದ ಉತ್ತರ. 155ನೇ ವಿಧಿಯ ಪ್ರಕಾರ 28/2017 KS ಕ್ವಶನ್, 28/2017 KS ಕ್ವಶನ್ ಏನ್ ಕೇಳಿದ್ದ ಅಂದ್ರೆ, ಸಂವಿಧಾನದ ಯಾವ ವಿಧಿ ರಾಷ್ಟ್ರಪತಿ ರಾಜ್ಯಪಾಲರನ್ನ ನೇಮಕ ಮಾಡುತ್ತಾರೆ ಅಂತ ನೇರವಾದ. ನೆಕ್ಸ್ಟ್ ಕ್ವಶನ್ ಇತಿಹಾಸ ಸಂಬಂಧಪಟ್ಟಂಗ ಕ್ವಶನ್. ಇತಿಹಾಸ, ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ. ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ, ಇದು ಯಾವ ಹೋರಾಟದ ಘೋಷವಾಕ್ಯ? ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ. ಎಕ್ಸಲೆಂಟ್ ಎಕ್ಸಲೆಂಟ್. ಮೈಸೂರು ಚಲೋ ಚಳವಳಿ, ಮೈಸೂರು ಚಲೋ ಚಳವಳಿ, ಮೈಸೂರು ಚಲೋ ಚಳವಳಿಯ ಘೋಷವಾಕ್ಯ ಇದು. ಅರಮನೆ ಸತ್ಯಾಗ್ರಹ ಅಂತ ಕರೀತಾರಲ್ಲ, ಅರಮನೆ ಸತ್ಯಾಗ್ರಹದ ಘೋಷವಾಕ್ಯ ಏನಂದ್ರೆ, ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ. ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ.
ನೆಕ್ಸ್ಟ್ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ್ ಕ್ವಶನ್, ಎಕನಾಮಿಕ್ಸ್ ಸಂಬಂಧಪಟ್ಟಂಗ್ ಕ್ವಶನ್. ಎಸ್, ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ಅರ್ಕಾಟ್ ಅಂತಂದ್ರೇನು? ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಅಂದ್ರ ಅರ್ಕಾಟ್ ಅಂದ್ರ ಮೈಸೂರಿನ ಕೊನೆಯ ದಿವಾನ್ರ ಯಾರಂದ್ರ ಅರ್ಕಾಟ್ ರಾಮಸ್ವಾಮಿ ಮುದಲಿಯಾರ್. ತಂಬು ಚಟ್ಟಿ ಚಟ್ಟ ಕಟ್ಟಿ, ತಂಬು ಚಟ್ಟಿ ಯಾರಂದ್ರ ಮೈಸೂರಿನ ಕೊನೆಯ ಕಾರ್ಯದರ್ಶಿ. ಅದಕ್ಕೆ ಅರ್ಕಾಟ್ ಬೈಕಾಟ್ ತಂಬು ಚಟ್ಟಿ ಚಟ್ಟ ಕಟ್ಟಿ ಅನ್ನುವಂತ ಬಿರುದು. ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ ಪ್ರಶ್ನೆ, ಯಾವ ಸಂಸ್ಥೆಯನ್ನ ಮಿನಿ ಸಾರ್ಕ್ ಅಂತ ಕರೀತಾರೆ? ಯಾವ ಸಂಸ್ಥೆಯನ್ನ ಮಿನಿ ಸಾರ್ಕ್ ಎನ್ನುವರು? ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಬಿ ಮಿಸ್ಟೇಕ್ ಅನ್ನ ಮಿನಿ ಸಾರ್ಕ್ ಅಂತೇಳಿ ಕರೀತಾರೆ. ಎಕ್ಸಲೆಂಟ್. ಯಾಕಂದ್ರೆ ಸಾರ್ಕಿನ, ಎಸ್ ರೈಟ್, ಎಸ್ ರೈಟ್ ರೈಟ್, ವೆರಿ ಗುಡ್. ಸುಮನ್ ಅವರೇ, ನಂದೀಶಿ ಅವರೇ, ಎಲ್ಲರೂ ಆನ್ಸರ್ ಕರೆಕ್ಟ್ ಹೇಳ್ತಾ ಇದ್ದಾರೆ. ಅನಿಲ್ ಅಣ್ಣಿಗೇರಿ ಅವರೇ, ಶರಣು ಅವರೇ, ಪ್ರಭು ಅವರೇ, ವೆರಿ ಗುಡ್. ಓಕೆ ಓಕೆ, ಎಲ್ಲರಿಗೆ ಧನ್ಯವಾದಗಳು. ಎಸ್, ಬಿ ಮಿಸ್ಟೇಕ್ನ ಕೇಂದ್ರ ಕಚೇರಿ ಎಲ್ಲಿದೆ? ಬಿ ಮಿಸ್ಟೇಕ್ನ ಕೇಂದ್ರ ಕಚೇರಿ, ಎಸ್ ವೆರಿ ಗುಡ್, ಡಾಕಾ. ಬಿ ಮಿಸ್ಟೇಕ್ನ ಕೇಂದ್ರ ಕಚೇರಿ ಡಾಕಾ, ಡಾಕಾದಲ್ಲಿದೆ. ಬಾಂಗ್ಲಾದೇಶದ ಡಾಕಾ, ಬಿ ಮಿಸ್ಟೇಕ್ನ ಕೇಂದ್ರ ಕಚೇರಿ ಬಾಂಗ್ಲಾದೇಶದ ಡಾಕಾ. ಸದಸ್ಯ ರಾಷ್ಟ್ರಗಳು 7. ನೆಕ್ಸ್ಟ್ ಜಿಯೋಗ್ರಫಿ ಸಂಬಂಧಪಟ್ಟಂಗ್ ಕ್ವಶನ್, ಜಿಯೋಗ್ರಫಿ. ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ ಯಾರು? ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ? ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ, ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ, ಹೂ ಇಸ್ ದ ಫಾದರ್ ಆಫ್ ಮಾಡರ್ನ್ ಜಿಯೋಗ್ರಫಿ? ಎಕ್ಸಲೆಂಟ್. ಎಸ್ ಎಸ್ ರೈಟ್ ಆನ್ಸರ್, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್, ವಾನ್ ಹಂಬೋಲ್ಟ್, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅವರನ್ನ ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ ಅಂತ ಕರೀತಾರೆ. ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್, ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ರೈಟ್. ನೆಕ್ಸ್ಟ್ ಕ್ವಶನ್, ಭಾರತ ದೇಶದಲ್ಲಿ ಸಂವಿಧಾನ ಕರಡು ಸಮಿತಿಯ ರಚನೆ ಮಾಡಿದವರು ಯಾರು? ಕರಡು ಸಮಿತಿಯನ್ನು ರಚನೆ ಮಾಡಿದವರು ಯಾರು? ಕರಡು ಸಮಿತಿಯನ್ನು ರಚನೆ ಮಾಡಿದವರು ಯಾರು? ಭಾರತ ದೇಶದ ಸಂವಿಧಾನದ ಕರಡು ಸಮಿತಿಯನ್ನು ರಚನೆ ಮಾಡಿದವರು ಯಾರು? ವೆರಿ ಗುಡ್, ಮಿಶ್ರವಾಗಿರುವಂತ ಪ್ರಕ್ರಿಯೆ, ಸರಿಯಾದ ಉತ್ತರ. ಭಾರತ ದೇಶದ ಸಂವಿಧಾನದ ಕರಡನ್ನು ರಚನೆ ಮಾಡಿದವರು ಯಾರಂದ್ರ? ಎಸ್ ರೈಟ್ ಆನ್ಸರ್, ಬಿ ಎನ್ ರಾವ್. ಭಾರತ ದೇಶದ ಸಂವಿಧಾನದ ಕರಡು ರಚನೆ ಮಾಡಿದವರು ಯಾರಂದ್ರ? ಬಿ ಎನ್ ರಾವ್, ಬಿ ಎನ್ ರಾವ್. ನೆನ್ಪಿಡಿ, ಕರಡು ಸಮಿತಿಯ ಅಧ್ಯಕ್ಷರು ಯಾರು ಅಂತಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕರಡು ಸಮಿತಿಯ ಅಧ್ಯಕ್ಷರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕರಡು ಸಮಿತಿ ರಚನೆ ಮಾಡಿದವರು ಯಾರಂದ್ರೆ? ಬಿ ಎನ್ ರಾವ್. ಕರಡು ಸಮಿತಿಯನ್ನ ರಚನೆ ಮಾಡಿದವರು ಎಸ್ ಬೆನಗಲ್ ರಾವ್. ನೆಕ್ಸ್ಟ್ ಇತಿಹಾಸ ಸಂಬಂಧಪಟ್ಟಂಗ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆ, ವಂಗಭಂಗ ಚಳವಳಿ ನಡೆದ ವರ್ಷ. ವಂಗಭಂಗ ಚಳವಳಿ ನಡೆದ ವರ್ಷ ಇತಿಹಾಸ. ವಂಗಭಂಗ ಚಳವಳಿ ನಡೆದ ವರ್ಷ, ವಂಗಭಂಗ ಚಳವಳಿ ನಡೆದ ವರ್ಷ. ವಂಗಭಂಗ ಚಳವಳಿ ನಡೆದ ವರ್ಷ, ವೆರಿ ಗುಡ್. ಸರಿಯಾದ ಉತ್ತರ, ಸರಿಯಾದ ಉತ್ತರ, 1905ರಲ್ಲಿ ವಂಗಭಂಗ ಚಳವಳಿ. ವಂಗಭಂಗ ಚಳವಳಿ ಅಂದ್ರೂ ಒಂದೇ, ಆತ್ಮಸಾಕ್ಷಿ ಹೋರಾಟ ಅಂದ್ರೂ ಒಂದೇ, ಆತ್ಮಸಾಕ್ಷಿ ಹೋರಾಟ ಅಂದ್ರೂ ಒಂದೇ, ವಂಗಭಂಗ ಚಳವಳಿ ಅಂದ್ರೂ ಒಂದೇ. ಇದಕ್ಕೆ ಸ್ವದೇಶಿ ಚಳವಳಿ ಅಂತ ಕರೀತಾರೆ. ಸ್ವದೇಶಿ ಚಳವಳಿ, ಸ್ವದೇಶಿ ಚಳವಳಿ, ಸ್ವದೇಶಿ ಚಳವಳಿ, ಸ್ವದೇಶಿ ಚಳವಳಿ ಅಂದ್ರೂ ಒಂದೇ, ವಂಗಭಂಗ ಚಳವಳಿ ಅಂದ್ರೂ ಒಂದೇ. ನೆಕ್ಸ್ಟ್ ಕ್ವಶನ್, ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ ನೇರವಾದ ಪ್ರಶ್ನೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಕೇಳಲಾಗುತ್ತದೆ. ಎಸ್ ಎಕನಾಮಿಕ್ ಸಂಬಂಧಪಟ್ಟಂಗ ಪ್ರಶ್ನೆ, ಓಕೆನಾ? ಎಸ್ ಎಕನಾಮಿಕ್ ಸಂಬಂಧಪಟ್ಟಂಗ ಪ್ರಶ್ನೆ.
ಭಾರತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದು? ವಿಚ್ ಇಸ್ ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ? ಭಾರತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್, ಭಾರತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್. ಯಾರು? ಒಬ್ರು ಮಾತ್ರ ಕರೆಕ್ಟ್ ಆನ್ಸರ್ ಹೇಳಿದ್ದಾರೆ, ಒಬ್ರು ಮಾತ್ರ, ಉಳಿದ್ರೆಲ್ಲ ತಪ್ಪು ಆನ್ಸರ್, ಎಲ್ಲ ತಪ್ಪು 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 ತಪ್ಪು. ಸರಿಯಾದ ಉತ್ತರ, ಭಾರತದ ಮೊದಲ ವಾಣಿಜ್ಯ ಬ್ಯಾಂಕ್ ಯಾವುದಂದ್ರೆ ತಪ್ಪು 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 1881ರಲ್ಲಿ ಔದ್ ಕಮರ್ಷಿಯಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್, ಔದ್ ಕಮರ್ಷಿಯಲ್ ಬ್ಯಾಂಕ್. ಇದು ಭಾರತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್, ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ. ಭಾರತದ ಮೊದಲ ಕಮರ್ಷಿಯಲ್ ಬ್ಯಾಂಕ್ ಯಾವುದಂದ್ರೆ ಔದ್ ಕಮರ್ಷಿಯಲ್ ಬ್ಯಾಂಕ್, ಔದ್ ಕಮರ್ಷಿಯಲ್ ಬ್ಯಾಂಕ್, ಭಾರತ ದೇಶದ ಮೊದಲ ವಾಣಿಜ್ಯ ಬ್ಯಾಂಕ್, ದ ಫಸ್ಟ್ ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ. ನೆಕ್ಸ್ಟ್, ಜಿಯೋಗೆ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ, ಯಾವ ಮಣ್ಣನ್ನ ನೇರೆ ಮಣ್ಣು ಎನ್ನುವರು? ನೇರೆ ಮಣ್ಣು ಎನ್ನುವರು, ಯಾವ ಮಣ್ಣನ್ನ ನೇರೆ ಮಣ್ಣು ಎನ್ನುವರು? ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಯಾವ ಮಣ್ಣನ್ನ ನೇರೆ ಮಣ್ಣು ಎನ್ನುವರು? ಸರಿಯಾದ ಉತ್ತರ, ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣನ್ನ ನೇರೆ ಮಣ್ಣು ಅಂತ ಕರೀತಾರ. ನೇರೆ ಮಣ್ಣು ಯಾವುದಂದ್ರೆ ಮೆಕ್ಕಲು ಮಣ್ಣು. ಮೆಕ್ಕಲು ಮಣ್ಣು ಅಂದ್ರೆ ಒಂದೇ, ನೇರೆ ಮಣ್ಣು ಅಂದ್ರೆ ಒಂದೇ, ಮೆಕ್ಕಲು ಮಣ್ಣು. ಅದಕ್ಕೆ ಅಲ್ವಾಯ್ಲ್ ಸಾಯ್ಲ್ ಅಂತ ಕರೀತಾರೆ. ಇನ್ನು ಭಾರತ ದೇಶದ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ನೇರವಾದ ಪ್ರಶ್ನೆ, ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಂತ ಒಟ್ಟು ಮಹಿಳೆಯರ ಸಂಖ್ಯೆ ಎಷ್ಟು? ಸಂವಿಧಾನದ ರಚನಾ ಸಭೆಯಲ್ಲಿ ಪಾಲ್ಗೊಂಡಂತ ಒಟ್ಟು ಮಹಿಳಾ ಪ್ರತಿನಿಧಿಗಳ ಸಂಖ್ಯೆ ಎಷ್ಟು? ಎಕ್ಸಲೆಂಟ್, 15 ಜನ ರೈಟ್ ಆನ್ಸರ್. ಮಹಿಳಾ ಪ್ರತಿನಿಧಿಗಳ ಸಂಖ್ಯೆ ಎಷ್ಟಂದ್ರೆ 15 ಜನ. ವೆರಿ ಗುಡ್, ರೈಟ್. ಇದರ ಒಂದ 5% ಜನ ಏನ್ ಮಾಡ್ತಾರೆ ಗೊತ್ತಾ, ಆನ್ಸರ್ ನೋಡಿ ಯಾವ್ದು ಜಾಸ್ತಿ ಇದೆ ಅದು ಹಾಕ್ತಾರ. ಆ ಆನ್ಸರ್ ಮ್ಯಾಗ ನೋಡ್ತಾರ, ಅದು ಯಾವ ಜಾಸ್ತಿ ಬರ್ತದಲ್ಲ ಅದ ಜಾಸ್ತಿ ಹಾಕೋದು. ನಮಗೆಲ್ಲ ಗೊತ್ತದ, 15 ಜನ ರೈಟ್ ಆನ್ಸರ್. ನಮಗೆಲ್ಲ ಗೊತ್ತಾಗ್ತದ, ಯಾರು ಒಂದು ಇದು ಮಾಡಿರ್ತಾರ ಅವ್ರ ಜೊತೆ ಹಾಕೊಂಡು ಹೋಗ್ಬಿಡುದು. ನೆಕ್ಸ್ಟ್ ಕ್ವಶನ್, ಇತಿಹಾಸ ಸಂಬಂಧಪಟ್ಟಂಗ ಪ್ರಶ್ನೆ, ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಫೆರಿಸ್ತಾ ಎಂಬ ಅರಬ್ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಫೆರಿಸ್ತಾ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಹೇಡ್ರೋಪ್ ನೋಣಂ. ಫೆರಿಸ್ತ ಎಂಬ ಇತಿಹಾಸಕಾರ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದನು? ಸರಿಯಾದ ಉತ್ತರ, ಎರಡನೇ ಇಬ್ರಾಹಿಂ ಆದಲಿ ಶಾ. ಎರಡನೇ ಇಬ್ರಾಹಿಂ ಆದಲಿ ಶಾನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಪ್ರವಾಸಿ ಯಾರಂದ್ರ ಫೆರಿಸ್ತ ಎಂಬ ಇತಿಹಾಸಕಾರ. ನೆನ್ಪಿಡಿ, ಈತನನ್ನು ಜಗದ್ಗುರು ಬಾದಶಾ ಅಂತ ಕರೀತಿದ್ರು, ಜಗದ್ಗುರು ಬಾದಶಾ. ನೆಕ್ಸ್ಟ್, ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, ಯೋಗಕ್ಷೇಮದ ವ್ಯಾಖ್ಯವನ್ನು ಮಂಡಿಸ್ತಾರೆ. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು. ಅರ್ಥಶಾಸ್ತ್ರದ ತತ್ವಗಳು, ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು ಯಾರು? ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು. ಯಾರು ಬರೀತಾನ ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್? ಸರಿಯಾದ ಉತ್ತರ, 1890ರಲ್ಲಿ ಅಲ್ಫ್ರೆಡ್ ಮಾರ್ಷಲ್ ಈತ ಯೋಗಕ್ಷೇಮದ ವ್ಯಾಖ್ಯವನ್ನು ಮಂಡಿಸ್ತಾನೆ. ಯೋಗಕ್ಷೇಮದ ವ್ಯಾಖ್ಯ. ದ ವೆಲ್ತ್ ಆಫ್ ನೇಷನ್ ಎಂಬ ಗ್ರಂಥವನ್ನು ಬರೆದವರು ಆಡಮ್ ಸ್ಮಿತ್. ದ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಎಂಬ ಗ್ರಂಥವನ್ನು ಬರೆದವರು ಅಲ್ಫ್ರೆಡ್ ಮಾರ್ಷಲ್. ಅರ್ಥಶಾಸ್ತ್ರದ ಸ್ವರೂಪಗಳು ಮತ್ತು ಮಹತ್ವ ಎಂಬ ಗ್ರಂಥವನ್ನು ಬರೆದವರು ಲಿಯೋನಲ್ ರಾಬಿನ್ಸನ್.
ಲಿಯೋನಲ್ ರಾಬಿನ್ಸನ್. ನೆಕ್ಸ್ಟ್, ಜಿಯೋಗ್ರಫಿ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ. ಜಿಯೋಗ್ರಫಿ, ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವುದು? ಗಂಗಾ ನದಿಗೆ ಅಡ್ಡಲಾಗಿ, ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟು ಯಾವುದು? ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಜಿಯೋಗ್ರಫಿ ಎಲ್ಲಿ ಮಿಸ್ ಆಗಲ್ಲ ನೋಡು, ಕರೆಕ್ಟ್ ಆನ್ಸರ್ ಹೇಳ್ತಾರೆ. ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ. ಎಸ್, ವೆರಿ ಗುಡ್. ಫರಕ್ಕಾ ಅಣೆಕಟ್ಟು, ಫರಕ್ಕಾ ಅಣೆಕಟ್ಟು, ಗಂಗಾ ನದಿಗೆ ಅಡ್ಡಲಾಗಿ ಕಟ್ಟಿದ ಅಣೆಕಟ್ಟೆ ಫರಕ್ಕಾ ಅಣೆಕಟ್ಟು. ಫರಕ್ಕಾ ಅಣೆಕಟ್ಟೆ ಎಲ್ಲಿದೆ ಅಂದ್ರೆ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ಪಶ್ಚಿಮ ಬಂಗಾಳದ ಮಾಲ್ಡಾ ಎಂಬ ಸ್ಥಳದಲ್ಲಿ ಕಂಡುಬರುತ್ತದೆ. ಮಾಲ್ಡಾ ಎಂಬ ಸ್ಥಳದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕವಾಗಿರುವಂತಹ ಅಣೆಕಟ್ಟು, ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕವ ಅಣೆಕಟ್ಟು. ಪಶ್ಚಿಮ ಬಂಗಾಳದ ಮಾಲ್ಡಾ ಎಂಬ ಸ್ಥಳದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶಗಳ ಮಧ್ಯೆ ವಿವಾದಾತ್ಮಕವಾದ ಅಣೆಕಟ್ಟು. ನೆಕ್ಸ್ಟ್, ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು? ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು, ಸಂವಿಧಾನಕ್ಕೆ ಸಂಬಂಧಪಟ್ಟ ಕ್ವಶನ್. ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು, ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು. ಎಕ್ಸಲೆಂಟ್, ರೈಟ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಸರಿಯಾದ ಉತ್ತರ. ಸರ್ದಾರ್ ವಲ್ಲಭಾಯಿ ಪಟೇಲ್, ಸರ್ದಾರ್ ವಲ್ಲಭಾಯಿ ಪಟೇಲ್, ಸರ್ದಾರ್ ವಲ್ಲಭಾಯಿ ಪಟೇಲ್ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಅಧ್ಯಕ್ಷರು. ನೆಕ್ಸ್ಟ್, ಇತಿಹಾಸ ಸಂಬಂಧಪಟ್ಟ ಕ್ವಶನ್. ಇತಿಹಾಸ, ಇಲಿಯೊಂದು ಬೆಕ್ಕನ್ನು ವಂಚಿಸಿದ ಘಟನೆ. ಇಲಿ, ಇಲಿ ಬೆಕ್ಕನ್ನು ವಂಚಿಸಿದ ಘಟನೆ. ಬೆಕ್ಕು, ಇಲಿಯೊಂದು ಬೆಕ್ಕನ್ನು ವಂಚಿಸಿದ ಘಟನೆ. ಇಲಿ ಬೆಕ್ಕಿಗೆ ಹಂಚಿದ್ರೆ ಬೆಕ್ಕು ಸತ್ಮ್ಯಪ್ಪು ಅಂತ ಹೊಳ್ಳಕ್ ಶುರು ಮಾಡ್ತಂತ. ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಯಾವ ಮನೆತನದಲ್ಲಿ ಕಂಡುಬರುತ್ತದೆ? ಇಲಿ ಬೆಕ್ಕನ್ನು ಹಂಚಿದ ಘಟನೆ. ಇಲಿ ಬೆಕ್ಕಿ ಬೆನ್ನಚ್ಚಿ ಬಿಟ್ರೆ ಬೆಕ್ಕು ಸತ್ಮ್ಯಪ್ಪು ಅಂತ ಹೊಡೆದೇ ಹೊಡೆದೇ ಮುಂದೆ. ಇಲಿ, ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಯಾವ ಮನೆತನದಲ್ಲಿ? ಇಲಿಯೊಂದು ಬೆಕ್ಕನ್ನು ಹಂಚಿದ ಘಟನೆ ಯಾವ ಮನೆತನದಲ್ಲಿ? ಸರಿಯಾದ ಉತ್ತರ, ಕೆಳದಿ ಮತ್ತು ಇಕ್ಕೇರಿ ಮನೆತನ. ಕೆಳದಿ ಮತ್ತು ಇಕ್ಕೇರಿ ಮನೆತನ. ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಕೆಳದಿ ಮತ್ತು ಇಲಿ ಬೆಕ್ಕನ್ನು ಹಂಚಿದಂತ. ಇಲಿ ಬೆಕ್ಕ ಅದು ಮಲವೊಂದು ನಾಯಿಯನ್ನು ಅಟ್ಟಿಸಿದ ಘಟನೆ ವಿಜಯನಗರ ಸಾಮ್ರಾಜ್ಯ. ಮಲವೊಂದು ನಾಯಿಯನ್ನು ಅಟ್ಟಿಸಿದ ಘಟನೆ ವಿಜಯನಗರ ಸಾಮ್ರಾಜ್ಯ. ಆದರೆ ಇಲಿಯೊಂದು ಬೆಕ್ಕನ್ನು ಹಂಚಿಸಿದ ಘಟನೆ ಯಾವುದಂದ್ರೆ ಕೆಳದಿ ಮತ್ತು ಇಕ್ಕೇರಿ ಮನೆತನ. ನೆನ್ಪಿಡಿ, ಕೆಳದಿ ಮತ್ತು ಇಕ್ಕೇರಿ ಮನೆತನ. ನೆಕ್ಸ್ಟ್, ಅರ್ಥಶಾಸ್ತ್ರ ಸಂಬಂಧಪಟ್ಟಂಗ ಪ್ರಶ್ನೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಸಂವಿಧಾನದ ಯಾವ ವಿಧಿ ಬಜೆಟ್ ಬಗ್ಗೆ ಮಾಹಿತಿ ನೀಡುತ್ತದೆ? ಸಂವಿಧಾನದ ಯಾವ ವಿಧಿ ಬಜೆಟ್ ಬಗ್ಗೆ ಮಾಹಿತಿ ನೀಡುತ್ತದೆ? ಎಕ್ಸಲೆಂಟ್. 112ನೇ ವಿಧಿ, 112ನೇ ವಿಧಿ ಬಜೆಟ್ ಬಗ್ಗೆ ಮಾಹಿತಿಯನ್ನು ನೀಡುವಂತ ವಿಧಿ ಯಾವುದಂದ್ರ 112ನೇ ವಿಧಿ. ಜಿಯೋಗ್ರಫಿ ಸಂಬಂಧಪಟ್ಟಂಗ ಪ್ರಶ್ನೆ. ಹರಿಶ್ಚಂದ್ರ ಬೆಟ್ಟಗಳು, ಹರಿಶ್ಚಂದ್ರ ಬೆಟ್ಟಗಳು, ಹರಿಶ್ಚಂದ್ರ ಬೆಟ್ಟಗಳು, ಹರಿಶ್ಚಂದ್ರ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಹರಿಶ್ಚಂದ್ರ ಬೆಟ್ಟಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತವೆ? ಹರಿಶ್ಚಂದ್ರ ಬೆಟ್ಟಗಳು, ಎಕ್ಸಲೆಂಟ್. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ಹರಿಶ್ಚಂದ್ರ ಬೆಟ್ಟಗಳು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್ ಕ್ವಶನ್, ಏಕ ಪೌರತ್ವ ಪದ್ಧತಿ, ಸಂಸದೀಯ ಸರ್ಕಾರ ಪದ್ಧತಿ, ದ್ವಿಸದನ ಶಾಸಕಾಂಗ ಪದ್ಧತಿ, ಕ್ಯಾಬಿನೆಟ್ ಪದ್ಧತಿ, ಕಾನೂನು ಆಧಿಪತ್ಯ, ಸಂವಿಧಾನಾತ್ಮಕ ಮುಖ್ಯಸ್ಥರು ರಾಷ್ಟ್ರಪತಿ ಹುದ್ದೆ, ಸಾಮೂಹಿಕ ಹೊಣೆಗಾರಿಕೆ ತತ್ವ, ರಿಟ್ ಅಧಿಕಾರದ ವ್ಯಾಪ್ತಿ. ರಿಟ್ ಅಧಿಕಾರದ ವ್ಯಾಪ್ತಿ ಯಾವ ದೇಶದ ಸಂವಿಧಾನದಿಂದ? ಏಕಪೌರತ್ವ, ಸಂಸದೀಯ ಸರ್ಕಾರ ಪದ್ಧತಿ, ದ್ವಿಸದನ ಶಾಸಕಾಂಗ ಪದ್ಧತಿ, ಕ್ಯಾಬಿನೆಟ್ ಪದ್ಧತಿ, ಇವೆಲ್ಲ ಪದ್ಧತಿಗಳು ಒಂದೇ ರಾಷ್ಟ್ರದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ, ಅದು ಯಾವ ದೇಶ? ಎಕ್ಸಲೆಂಟ್, ರೈಟ್ ಆನ್ಸರ್, ರೈಟ್ ಆನ್ಸರ್. ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಆಯ್ದುಕೊಂಡಂತ ಅಂಶಗಳು ಏಕ ಪೌರತ್ವ ಪದ್ಧತಿ, ಸಂಸದೀಯ ಸರ್ಕಾರ ಪದ್ಧತಿ, ದ್ವಿಸದನ ಶಾಸಕಾಂಗ ಪದ್ಧತಿ, ಕ್ಯಾಬಿನೆಟ್ ಪದ್ಧತಿ, ಇವೆಲ್ಲ ಪದ್ಧತಿಗಳನ್ನು ಯಾವ ದೇಶದ ಸಂವಿಧಾನ ಅಂದ್ರೆ
ಇಂಗ್ಲೆಂಡ್ ದೇಶದ ಸಂವಿಧಾನದಿಂದ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್ ಇತಿಹಾಸಕ್ಕೆ ಕೇಳಿದ ಪ್ರಶ್ನೆ, ನೇರವಾದ ಪ್ರಶ್ನೆ ಇತಿಹಾಸಕ್ಕೆ, ಸಿಂಧೂ ನಾಗರಿಕತೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಪತ್ರಿಕೆ ಯಾವುದು? ಸಿಂಧೂ ನಾಗರಿಕತೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಪತ್ರಿಕೆ, ಸಿಂಧೂ ನಾಗರಿಕತೆಯನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಪತ್ರಿಕೆ ಯಾವುದು? ಪ್ರಜಾವಾಣಿ ಪರಿಚಯಿಸ್ತದ ಯಾವ ಸುಮನಿ ರವಿಚಂದ್ರ ಪ್ರಜಾವಾಣಿ ಪತ್ರಿಕೆ ಪರಿಚಯಿಸ್ತಂತ. ಸಿಂಧೂ ನಾಗರಿಕತೆಯನ್ನು ಪ್ರಪಂಚಕ್ಕೆ ಪರಿಚಯಿಸಿದ ಪತ್ರಿಕೆ ಯಾವುದಂದ್ರ 100% ರೈಟ್ ಆನ್ಸರ್. ಎಲ್ಲರೂ ಆನ್ಸರ್ ಕರೆಕ್ಟ್ ಹೇಳ್ತಾ ಇದ್ದೀರಿ, ಖುಷಿ ಪಡುವಂತ ವಿಚಾರ. ಇಲ್ಲುಸ್ಟ್ರೇಟೆಡ್ ಅನ್ನುವಂಥ ಪತ್ರಿಕೆ. ಏ ರವಿಚಂದ್ರ ನಿಮ್ಮ ಮಾಯಿ. ಇಲ್ಲುಸ್ಟ್ರೇಟೆಡ್ ಅನ್ನುವಂಥ ಪತ್ರಿಕೆ, ಇಲ್ಲುಸ್ಟ್ರೇಟೆಡ್ ಅನ್ನುವಂಥ ಪತ್ರಿಕೆ, ಇಲ್ಲುಸ್ಟ್ರೇಟೆಡ್ 1924ರಲ್ಲಿ ಜಾನ್ ಮಾರ್ಷಲ್ ಅನ್ನುವಂಥ ವ್ಯಕ್ತಿ ಆ ಒಂದು ಪತ್ರಿಕೆಯನ್ನು ಜಾರಿಗೆ ತರ್ತಾನೆ. ಜಾನ್ ಮಾರ್ಷಲ್ ಆ ಜಾನ್ ಮಾರ್ಷಲ್ ಅನ್ನುವಂಥ ಒಂದು ವಿಶೇಷವಾಗಿರುವಂತಹ ಪತ್ರಿಕೆ ಯಾವುದಂದ್ರೆ ಇಲ್ಲುಸ್ಟ್ರೇಟೆಡ್ ಅನ್ನುವಂಥ ಪತ್ರಿಕೆ. ಓಕೆನಾ? ನೆಕ್ಸ್ಟ್ ಕ್ವಶನ್. ಓಕೆ ಓಕೆ. 1924ರಲ್ಲಿ ಜಾನ್ ಮಾರ್ಷಲ್ ಅವರು ಬರೆದಂತ ಇಲ್ಲುಸ್ಟ್ರೇಟೆಡ್ ಅನ್ನುವಂಥ ಪತ್ರಿಕೆ, ಜಾನ್ ಮಾರ್ಷಲ್. ನೆಕ್ಸ್ಟ್ ಅರ್ಥಶಾಸ್ತ್ರ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ, ಪ್ರಸ್ತುತ ಕೇಂದ್ರ ಸರ್ಕಾರದ ಅತಿದೊಡ್ಡ ಎರಡನೇ ತೆರಿಗೆ ಮೂಲ ಯಾವುದು? ಪ್ರಸ್ತುತ ಕೇಂದ್ರ ಸರ್ಕಾರದ ಅತಿದೊಡ್ಡ ಎರಡನೇ ತೆರಿಗೆ ಮೂಲ, ಪ್ರಸ್ತುತ ಕೇಂದ್ರ ಸರ್ಕಾರದ ಅತಿದೊಡ್ಡ ಎರಡನೇ ತೆರಿಗೆ ಮೂಲ. ಎಕ್ಸಲೆಂಟ್. ಸರಿಯಾದ ಉತ್ತರ ಕಂಪನಿಯ ತೆರಿಗೆ ಅಂದ್ರೂ ಒಂದೇ, ಕಾರ್ಪೊರೇಟ್ ತೆರಿಗೆ ಅಂದ್ರೂ ಒಂದೇ, ಪ್ರಸ್ತುತ ಕೇಂದ್ರ ಸರ್ಕಾರದ ಅತ್ಯಂತ ದೊಡ್ಡದಾಗಿರುವಂತ ಎರಡನೇ ತೆರಿಗೆ ಮೂಲ ಯಾವುದಂದ್ರ ಕಂಪನಿಯ ತೆರಿಗೆ. ಜಿಯೋಗ್ರಫಿ ಕೇಳುವಂತ ನೇರವಾದ ಪ್ರಶ್ನೆ ಜಿಯೋಗ್ರಫಿಗೆ, ಭಾರತ ದೇಶದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವುವು? ಭಾರತ ದೇಶದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು, ಓಲ್ಡೆಸ್ಟ್ ಫೋರ್ಡ್ ಮೌಂಟೇನ್ ಇನ್ ಕರ್ನಾಟಕ, ಸಾರಿ ಇನ್ ಇಂಡಿಯಾ. ಭಾರತ ದೇಶದಲ್ಲಿ ಕಂಡು ಬರುವಂತಹ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಭಾರತ ದೇಶದಲ್ಲಿ ಕಂಡು ಬರುವ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು. ಎಕ್ಸಲೆಂಟ್. ಸರಿಯಾದ ಉತ್ತರ ಅರಾವಳಿ ಪರ್ವತಗಳು. ಅರಾವಳಿ ಗುಜರಾತ್ ರಾಜ್ಯದಿಂದ ದೆಹಲಿಯವರೆಗೆ 818 ಕಿಲೋಮೀಟರ್ ಉದ್ದವಾಗಿದ್ದು, ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಗುರು ಶಿಖರ. ಇಲ್ಲಿ ಕಂಡು ಬರುವ ಸುಂದರವಾದ ಗಿರಿಧಾಮ ಮೌಂಟ್ ಅಬು. ರೈಸೇನ್ ಪರ್ವತಗಳು ಕಂಡು ಬರ್ತವೆ. ರೈಸೇನ್ ಪರ್ವತಗಳಲ್ಲಿ ರಾಷ್ಟ್ರಪತಿ ಭವನ ಕಂಡು ಬರುತ್ತದೆ. ನೆಕ್ಸ್ಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಗ, ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆ, ಪ್ರಸ್ತಾವನೆಯಲ್ಲಿರುವ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ. ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಗಳು, ಪ್ರಸ್ತಾವನೆಯಲ್ಲಿರುವ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ. ಎಕ್ಸಲೆಂಟ್, ವೆರಿ ಗುಡ್. ಎಲ್ಲರೂ ಕರೆಕ್ಟ್ ಆನ್ಸರ್ ಹೇಳ್ತಾ ಇದ್ದೀರಿ. ರಷ್ಯಾ ದೇಶದ ಸಂವಿಧಾನ. ಒನ್ಸ್ ಅಗೇನ್, ಮೂಲಭೂತ ಕರ್ತವ್ಯಗಳು, ಪಂಚವಾರ್ಷಿಕ ಯೋಜನೆಗಳ ಪರಿಕಲ್ಪನೆ, ಪ್ರಸ್ತಾವನೆಯಲ್ಲಿರುವ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ. ಯಾವ ದೇಶದ ಸಂವಿಧಾನ ಅಂದ್ರೆ ಅದು ರಷ್ಯಾ ದೇಶದ ಸಂವಿಧಾನ. ನೆಕ್ಸ್ಟ್ ಇತಿಹಾಸ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ, ಮಧ್ಯಯುಗಿನ ಕಾಲ ಮತ್ತು ಕರ್ನಾಟಕದ ಮಧ್ಯಯುಗಿನ ಕಾಲದಲ್ಲಿ ಶಾಲೆಯನ್ನು ಕಲಿಯದಿರುವ ಏಕೈಕ ಅನಕ್ಷರಸ್ಥ ದೊರೆ ಯಾರು? ಕರ್ನಾಟಕ. ಭಾರತದಲ್ಲಿ ಅನಕ್ಷರಸ್ಥ ದೊರೆ ಯಾರಂದ್ರ ಅಕ್ಬರ್. ಕರ್ನಾಟಕದಲ್ಲಿ ಯಾರು ಅಂದ್ರ ಹೈದರ್. ನೆನಪಿಡಿ, ಕರ್ನಾಟಕ ಅಂದ್ರ ಹೈದರ್ ಅಲಿ, ದೇಶ ಅಂದ್ರ ಅಕ್ಬರ್.
ದೇಶ ಅಂದ್ರ ಅಕ್ಬರ, ಕರ್ನಾಟಕ ಅಂದ್ರ ಹೈದರ್ ಅಲಿ. ಹೈದರ್ ಅಲಿ, ಓಕೆ. ಎಸ್, ನೆಕ್ಸ್ಟ್ ಎಕನಾಮಿಕ್ ಸಂಬಂಧಪಟ್ಟಂಗೆ ನೇರವಾದ ಪ್ರಶ್ನೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ನೇರವಾದ ಪ್ರಶ್ನೆ, ಇತ್ತೀಚೆಗೆ ಭಾರತ ದೇಶದಲ್ಲಿ ಮಹಾರತ್ನ ಸ್ಥಾನ ಪಡೆದ ಎರಡು ಕಂಪನಿಗಳು ಯಾವುವು? ಇತ್ತೀಚೆಗೆ ಇತ್ತೀಚೆಗೆ ಭಾರತದಲ್ಲಿ ಮಹಾರತ್ನ ಸ್ಥಾನ ಪಡೆದ ಎರಡು ಕಂಪನಿಗಳು. ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಮಹಾರತ್ನ 5,000 ಕೋಟಿಗಿಂತ ಹೆಚ್ಚು ಲಾಭವನ್ನು ಸತತ 3 ವರ್ಷಗಳ ಕಾಲ ಗಳಿಸಿದಂತ ಕಂಪನಿಗಳನ್ನು ಮಹಾರತ್ನ ಅಂತ ಕರಿತೀವಿ. ಮಹಾರತ್ನಗಳು ಇವತ್ತು ಪ್ರೆಸೆಂಟ್ ದೇಶದಲ್ಲಿ 10 ಮಹಾರತ್ನಗಳಿವೆ. SAIL, ONGC, IOCL, BHEL, NTPC, CIL, GAIL, GIL, JIL, BPCL. ಇವು ಫಸ್ಟ್ ಇದ್ದು, ಈ 8 ಮಹಾರತ್ನಗಳು ಫಸ್ಟ್ ಇದ್ದು, ಅದಾದ ನಂತರ ಎರಡು HPCL, ಒಂದು PGCIL, ಇನ್ನೊಂದು HPCL, ಒಂದು PGCIL, ಒಂದು. ಇವೆಲ್ಲ ಮಹಾರತ್ನಗಳೇ. ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್, ಕೋಲ್ ಇಂಡಿಯಾ ಲಿಮಿಟೆಡ್, ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋ. 2019ರಲ್ಲಿ ಘೋಷಣೆ ಆಗಿದೆ ಎರಡು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ನೆನ್ಪಿಡಿ, ಇವೆರಡು ಇತ್ತೀಚೆಗೆ ಘೋಷಣೆ ಆಗಿರುವಂತಹ ಮಹಾರತ್ನಗಳು. ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಒಂದು ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್. ಇದರ ಕೇಂದ್ರ ಕಚೇರಿ ಮುಂಬೈದಲ್ಲಿದೆ. ಇದರ ಕೇಂದ್ರ ಕಚೇರಿ ಹರಿಯಾಣ ರಾಜ್ಯದ ಗುರುಗಾಮ್, ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿದೆ. HPCL ಮತ್ತು PGCIL ಪ್ರೆಸೆಂಟ್ ಪ್ರಸ್ತುತಿ ಎಷ್ಟದ ಅಂದ್ರೆ 10 ಮಹಾರತ್ನಗಳದಾವೆ. 10 ಮಹಾರತ್ನಗಳು, 16 ನವರತ್ನಗಳು, 97 ಮಿನಿರತ್ನಗಳದಾವೆ. 97 ಮಿನಿರತ್ನಗಳು, 16 ಮತ್ತೆ 10. ನೆಕ್ಸ್ಟ್ ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ, ಸಂವಿಧಾನಕ್ಕೆ ಸಂಬಂಧಪಟ್ಟಂಗ ಪ್ರಸ್ತಾವನೆ, ಭಾರತದ ಸಂವಿಧಾನದ ಪ್ರಸ್ತಾವನೆ, ಲಿಖಿತ ಸಂವಿಧಾನ, ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗದ ವ್ಯವಸ್ಥೆ, ನ್ಯಾಯಕ ವಿಮರ್ಶೆ, ರಾಷ್ಟ್ರಪತಿ ಮಹಾಭಿಯೋಗದ ಮೂಲಕ ಪ್ರಕ್ರಿಯೆ ಮೂಲಕ ಹೊರಹಾಕುವುದು, ರಾಷ್ಟ್ರಪತಿ ಆಳ್ವಿಕೆ ಹುದ್ದೆ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶನನ್ನ ಪದಚ್ಯುತಗೊಳಿಸುವಂತ ವಿಧಾನ. ಒನ್ಸ್ ಅಗೇನ್, ಪ್ರಸ್ತಾವನೆ, ಲಿಖಿತ ಸಂವಿಧಾನ, ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ನ್ಯಾಯಕ ವಿಮರ್ಶೆ, ರಾಷ್ಟ್ರಪತಿ ಮಹಾಭಿಯೋಗದ ಮೂಲಕ ತೆಗೆದುಹಾಕುವುದು, ಉಪರಾಷ್ಟ್ರಪತಿಯ ಹುದ್ದೆ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ್ಯಾಯಾಧೀಶರನ್ನ ಪದಚ್ಯುತಗೊಳಿಸುವಂತ ವಿಧಾನ. ಎಕ್ಸಲೆಂಟ್, ರೈಟ್ ಆನ್ಸರ್, ಎಲ್ಲರೂ ಕರೆಕ್ಟ್ ಆನ್ಸರ್ ಹೇಳಿದ್ದೀರಿ. ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ, USA ಸಂವಿಧಾನದಿಂದ ಎರವಲವಾಗಿ ಪಡೆದುಕೊಳ್ಳಲಾಗಿದೆ. ಜಿಯೋಗ್ರಫಿ ಕ್ವಶನ್ ಕೇಳ್ತೀನಿ. ಕಣ್ಣಿಗೆ ಕಾಣುವವರೆಗೆ, ಕಣ್ಣಿಗೆ ಕಾಣುವವರೆಗೆ ಯಾವ ಗ್ರಹದಲ್ಲಿ, ಯಾವ ಗ್ರಹದಲ್ಲಿ, ಯಾವ ಗ್ರಹದಲ್ಲಿ ಅತಿ ಎತ್ತರವಾದಂತ ಜ್ವಾಲಾಮುಖಿಯ ಶಿಖರ ಕಂಡು ಬರುತ್ತದೆ? ಜ್ವಾಲಾಮುಖಿಯ ಶಿಖರ ಕಂಡು ಬರುತ್ತದೆ. ಕಣ್ಣಿಗೆ ಕಾಣುವವರೆಗೆ ಅತಿ ಎತ್ತರವಾದ ಜ್ವಾಲಾಮುಖಿಯ ಶಿಖರ, ಕಣ್ಣಿಗೆ. IAS ಕ್ವಶನ್ ಇದು, IAS ಬಂದಂತ ಪ್ರಶ್ನೆ. ಸರಿಯಾದ ಉತ್ತರ, ಮಂಗಳ ಗ್ರಹದಲ್ಲಿ, ಮಂಗಳ ಗ್ರಹದಲ್ಲಿ ನಿಕ್ಸ್ ಒಲಂಪಿಯಾ, ನಿಕ್ಸ್ ಒಲಂಪಿಯಾ, ನಿಕ್ಸ್ ಒಲಂಪಿಯಾ. 29,000 ಮೀಟರ್ ಹೈಟ್ ಇದೆ ಇದು, 29,000 ಮೀಟರ್ ಹೈಟ್ ಇದೆ. ನಿಕ್ಸ್ ಒಲಂಪಿಯಾ, ಮಂಗಳ ಗ್ರಹದಲ್ಲಿ ಕಂಡುಬರುವಂತ ನಿಕ್ಸ್ ಒಲಂಪಿಯಾ, 29,000 ಮೀಟರ್ ಹೈಟ್ ಇದೆ. ಕಣ್ಣಿಗೆ ಕಾಣುವವರೆಗೆ ಅತಿ ಎತ್ತರವಾದ ಜ್ವಾಲಾಮುಖಿಯ ಶಿಖರ ಯಾವುದಂದ್ರ ನಿಕ್ಸ್ ಒಲಂಪಿಯಾ. 29,000 ಮೀಟರ್ ಹೈಟ್ ಇದೆ, 29,000 ಮೀಟರ್ ಎತ್ತರವಾಗಿದ್ದು ಕಣ್ಣಿಗೆ ಕಾಣುವವರೆಗೆ ಅತಿ ಎತ್ತರವಾದ ಜ್ವಾಲಾಮುಖಿಯ ಶಿಖರ. ನೆಕ್ಸ್ಟ್,
ಇತಿಹಾಸದ ಪ್ರಶ್ನೆ, ಇತಿಹಾಸ ಇತಿಹಾಸಕಾರರ ಪ್ರಶ್ನೆ. ಮೂರನೇ ಪಾಣಿಪತ್ ಕದನ ಯಾರ ಮಧ್ಯೆ ನಡೆಯಿತು? ಮೂರನೇ ಪಾಣಿಪತ್ ಕದನ, ಮೂರನೇ ಪಾಣಿಪತ್ ಕದನ ಯಾರ ಮಧ್ಯೆ ನಡೆಯಿತು? ಮೂರನೇ ಪಾಣಿಪತ್ ಕದನ ಯಾರ ಮಧ್ಯೆ ಜರುಗಿತು? ಮೂರನೇ ಪಾಣಿಪತ್ ಕದನ, ಮೂರನೇ ಪಾಣಿಪತ್ ಕದನ ನಡೆದ ವರ್ಷ? ವೆರಿ ಗುಡ್, 1761. ಯಾರ ಮಧ್ಯೆ ನಡೀತು ಮೂರನೇ ಪಾಣಿಪತ್ ಕದನ? ಮೂರನೇ ಪಾಣಿಪತ್ ಕದನ. ಮರಾಠರ ದೊರೆ ಯಾರು? ಅಬ್ದಾಲಿ, ರೈಟ್ ಆನ್ಸರ್. ಮರಾಠರ ದೊರೆ ಬಾಜಿರಾಯ್. ಮೂರನೇ ಪಾಣಿಪತ್ ಕದನ. 1520 ಪ್ರಥಮ ಪಾಣಿಪತ್ ಕದನ, 1556 ಎರಡನೇ ಪಾಣಿಪತ್ ಕದನ, 1761 ಮೂರನೇ ಪಾಣಿಪತ್ ಕದನ. ಪಾಣಿಪತ್ ಕದನ. ಹರಿಯಾಣ ಎಂಬುದು ಪಾಣಿಪತ್ ಎಂಬುದು ಪಾಣಿಪತ್ ಎಂಬುದು ಹರಿಯಾಣ ರಾಜ್ಯದಲ್ಲಿ ಕಂಡುಬರುತ್ತದೆ. ಹರಿಯಾಣ ರಾಜ್ಯದಲ್ಲಿ ಪಾಣಿಪತ್. 1726 ಮೊದಲ ಪಾಣಿಪತ್ ಕದನ, 1556 ಎರಡನೇ ಪಾಣಿಪತ್ ಕದನ, 1761 ಮೂರನೇ ಪಾಣಿಪತ್ ಕದನ. ಒಂದನೇ ಪಾಣಿಪತ್ ಕದನ ಯಾರ ಮಧ್ಯೆ ಅಂದ್ರೆ, ಮೊದಲ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ಮಧ್ಯೆ, ಎರಡನೇ ಪಾಣಿಪತ್ ಕದನ ಹೇಮು ಮತ್ತು ಬೈರಮ್ ಖಾನನ ಮಧ್ಯೆ, ಮೂರನೇ ಪಾಣಿಪತ್ ಕದನ 1761. ಮತ್ತಷ್ಟ್ರಕ್ ಆಯ್ತಾ? ಓಕೆ, ಚೆನ್ನಾಗಿ ಓದ್ಕೊಳ್ಳಿ, ನೋಡೋಣ ಮತ್ತೆ ನಾಳೆ ಓದಿಲಿ. ನಾಳೆ ಮುಗಿಸ್ಬಿಡೋಣ ವರ್ಲ್ಡ್ ಹಿಸ್ಟ್ರಿ. ಕೇಳಿಸ್ತಾ ಇದೆಯಾ? ನಾಳೆ ಕ್ಲಾಸ್ ಹಾಕೋಣ ಬೇಡ? ನೀವ್ ಹೆಂಗಂತೀರಂಗ, ನಾಳೆ ಕ್ಲಾಸ್ ಹಾಕೋಣ ಅಂದ್ರೆ ಹಾಕೋಣ, ಬೇಡ ಅಂದ್ರೆ ಬಿಡೋಣ. ಆಸ್ ಯುವರ್ ಚಾಯ್ಸ್. ಬುಕ್ ಬಿಡುಗಡೆ ಆಗ್ತದ, ಇನ್ನೊಂದು 4-5 ದಿನ ಮಾಡೋಣ. ಸಂವಿಧಾನ